ನೆಗೆಟಿವ್ ಪೀಪಲ್ ಜೊತೆ ಹೇಗೆ ನಡ್ಕೊಳ್ಳೋದು, ಯಾವಾಗಲೂ ನಕಾರಾತ್ಮಕ ಭಾವನೆ ಹೊಂದಿರೋರ ಹತ್ರ ಹೇಗೆ ಡೀಲ್ ಮಾಡೋದು ಅಂತ ಪ್ರಶ್ನೆ. ನಾಲ್ಕು ಥರ ಜನ ಇರ್ತಾರೆ. ಫಸ್ಟ್ ಕ್ಯಾಟಗರಿ ಆಫ್ ಪೀಪಲ್, ಮೊದಲನೇ ಕ್ಯಾಟಗರಿ ಏನು ಗೊತ್ತಾ, ಸಂತೋಷವಾಗಿರ್ತಾರೆ ಜನ. ಅಂಥವ್ರ ಹತ್ರ ನಾವು ಹೇಗೆ ನಡ್ಕೋಬೇಕು, ನಾವು ಸ್ನೇಹಿತರಾಗಬೇಕು, ಅವಾಗ ನಮಗೂ ಸಂತೋಷ ಆಗುತ್ತೆ. ಸೆಕೆಂಡ್ ಕೈಂಡ್ ಆಫ್ ಪೀಪಲ್, ಎರಡನೇ ಕ್ಯಾಟಗರಿ ಪೀಪಲ್ ಏನು ಗೊತ್ತಾ, ದುಃಖದಲ್ಲಿರ್ತಾರೆ, ಪಾಪ ಜೀವನದಲ್ಲಿ ತುಂಬ ನೊಂದಿರ್ತಾರೆ ಅಂತ. ಅವ್ರ ಹತ್ರ ಏನು ಮಾಡ್ತಾರೆ, ಪತಂಜಲಿ ಯೋಗ ಸೂತ್ರ ಹೇಳ್ತಾರೆ, ಅವ್ರ ಹತ್ರ ನಾವು ಕರುಣೆ ಕಂಪ್ಯಾಷನ್ ತೋರಿಸ್ಬೇಕು ಅಂತ. ಮೂರನೇ ಕ್ಯಾಟಗರಿ ಆಫ್ ಪೀಪಲ್, ಥರ್ಡ್ ಕೈಂಡ್ ಆಫ್ ಪೀಪಲ್, ಪೀಪಲ್ ಹು ಡೂ ಗುಡ್ ಆ್ಯಕ್ಟ್ಸ್, ಒಳ್ಳೊಳ್ಳೆ ಕೆಲಸ ಮಾಡ್ತಾರಲ್ಲ, ಅಂಥವ್ರಿಗೆ ನಾವೇನು ಮಾಡಬೇಕು, ಪ್ರಶಂಸೆ ಮಾಡಿ ಸಂತೋಷವಾಗಿರಬೇಕು. ನಾವು ಪ್ರಶಂಸೆ ಮಾಡದಿದ್ರೆ ಒಂದು ಏನಾಗುತ್ತೆ, ನಮಗೆ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ, ಅಬ್ಸರ್ವ್ ಮಾಡಿದ್ದೀರಲ್ಲ. ಅದಕ್ಕೆ ಮೂರನೇ ಕ್ಯಾಟಗರಿ ಪೀಪಲ್, ಪೀಪಲ್ ಹು ಡೂ ಗುಡ್ ಆ್ಯಕ್ಟ್ಸ್, ಒಳ್ಳೊಳ್ಳೆ ಕೆಲಸ ಮಾಡೋರಿಗೆ ಏನು ಹೇಳಬೇಕು, ಅಪ್ರಿಷಿಯೇಟ್, ಪ್ರಶಂಸೆ ಮಾಡಿ ಸಂತೋಷವಾಗಿರಬೇಕು. ಫೋರ್ತ್ ಕೈಂಡ್ ಆಫ್ ಪೀಪಲ್, ನಾಲ್ಕನೇ ಕ್ಯಾಟಗರಿ ಪೀಪಲ್ ಏನು, ಯಾವಾಗಲೂ ನಕಾರಾತ್ಮಕ ಭಾವನೆ ಹೊಂದಿರೋದು, ದೂರ ಹೇಳೋದು ಈ ಥರ, ಆಮೇಲೆ ಏನೇ ಒಳ್ಳೆಯದಾದರೂ ಅಲ್ಲಿ ಕೆಟ್ಟು ಹುಡುಕೋದು, ಜವಾಬ್ದಾರಿ ತೊಗೊಳ್ಳದೆ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಿರೋದು, ಇಂಥವ್ರು ನಾವೇನು ಮಾಡಬೇಕು, ಎಜುಕೇಟ್ ಆ್ಯಂಡ್ ಇಗ್ನೋರ್, ತಿಳಿ ಹೇಳಬೇಕು ನಾವು ಅವ್ರಿಗೆ ಹಿಂಗಲ್ಲ ಹಾಗೆ ಅಂತ, ಒಂದು ಸಲ ಎರಡು ಸಲ ನಿಮ್ಮ ಕಡೆಯಿಂದ ತಿಳಿ ಹೇಳಿ. ಆದರೂ ಮಾತು ಕೇಳಲಿಲ್ಲ ಅಂದರೆ ಅವಾಗ ಏನು ಮಾಡೋದು, ನಿರ್ಲಕ್ಷ್ಯ ಮಾಡೋದು, ಅಂದರೆ ಅವ್ರನ್ನ ಇಗ್ನೋರ್ ಮಾಡೋದು. ಎರಡು ಮೂರು ನಾಲ್ಕು ಸಲ ಐದು ಸಲ ಹೇಳಿದ್ರು ನಿಮ್ಮ ಮಾತು ಕೇಳದಿದ್ರೆ ಆಮೇಲೆ ನಿಮಗೆ ನಮಗೆ ಕೋಪ ಬರುತ್ತಲ್ಲ ಅವ್ರು ಕಂಡ್ರೆ, ಅವಾಗ ನಿರ್ಲಕ್ಷ್ಯ ಮಾಡಿಬಿಡಿ. ಸೊ ನೆಗೆಟಿವ್ ಪೀಪಲ್ ನಕಾರಾತ್ಮಕ ಭಾವನೆ ನಕಾರಾತ್ಮಕ ಭಾವನೆ ಹೊಂದ್ಕೊಂಡಿರ್ತಾರಲ್ಲ, ಅವ್ರ ಥರ ಹತ್ರ ಏನು ಮಾತಾಡೋದು, ಎಜುಕೇಟ್ ಆ್ಯಂಡ್ ಇಗ್ನೋರ್. ಸೊ ಈ ಸೂತ್ರಗಳೆಲ್ಲ ಏನಕ್ಕೆ ಹೇಳಿದ್ದಾರೆ ಪತಂಜಲಿ, ಟು ಸೇವ್ ಅವರ್ ಮೈಂಡ್, ನಮ್ಮ ಮನಸ್ಸು ನಾವು ಉಳಿಸ್ಕೊಳ್ಳೋಕ್ಕೆ. ಜೈ ಗುರುದೇವ್.